ವಿದ್ಯಾರ್ಥಿಗಳ ನಡುವೆ ಅಸಮಾನತೆಯ ಆನ್ಲೈನ್ ಪರೀಕ್ಷೆ ನಡೆಸುತ್ತಿರುವ ಕೃಷಿ ವಿವಿ ಬೆಂಗಳೂರು ವಿದ್ಯಾರ್ಥಿಗಳ ಗಮನಕ್ಕೆ ತರದೆ 25 ಲಕ್ಷ ಮೌಲ್ಯದ ಖರೀದಿ ಆಪ್ನಲ್ಲಿರುವ ತೊಂದರೆಗಳನ್ನು ಅರಿತು ಅಣುಕು ಪರೀಕ್ಷೆಗೂ ಮುನ್ನವೇ ಮನವಿ ಪತ್ರ ಸಲ್ಲಿಸಿ ಆಪ್ನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಈ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ ವಿಚಾರವಾಗಿ ಅನ್ಯಾಯ ಮಾಡ್ತಾ ಇದೆ ಸ್ನೇಹಿತರೆ ಹೆಂಗೆ ಅಂದ್ರೆ ಈ ನಮ್ಮ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಜಿಕೆವಿಕೆ ಬೆಂಗಳೂರನ್ನ ಬಿಟ್ಟು ಕರ್ನಾಟಕದಲ್ಲಿ ಉಳಿದಂತ ಕೃಷಿ ವಿವಿಗಳೇನಿದೆ ಈ ವಿದ್ಯಾಲಯಕ್ಕೆ ಹೋಲಿಕೆ ಮಾಡೋದಾದ್ರೆ ಈ ವಿಶ್ವವಿದ್ಯಾಲಯಗಳು ಓಪನ್ ಬುಕ್ ಮೆಥಡ್ ಅಲ್ಲಿ ಮೋಡ್ ಆಫ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾ ಇದೆ. ಆದ್ರೆ ನಮ್ಮ UASB ಅಲ್ಲಿ ಸ್ಟೂಡೆಂಟ್ ಫೋರಂ ಅನ್ನೋ ಆಪ್ ಅನ್ನ ಐಟಿ ಸಾಫ್ಟ್ವೇರ್ ಕಂಪನಿ ಅವರ ಜೊತೆಗೆ ಟೈ ಅಪ್ ಮಾಡಿಕೊಂಡು ಆ ಸ್ಟೂಡೆಂಟ್ ಫೋರಂ ಅನ್ನ ಅದರಲ್ಲಿ ನಮ್ಗೆ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾಗಿಯೂ ಈ ಆಪ್ ಪ್ಲೇಸ್ಟೋರ್ ಅಲ್ಲಿ ಪ್ರೊಟೆಕ್ಟೇ ಇಲ್ಲ. ಅಂದ್ರೆ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡುವಾಗ ಪ್ರೊಡಕ್ಷನ್ ಅಂತ ಕೇಳುತ್ತೆ ಎಲ್ಲಕ್ಕೂ, ಆ ರೀತಿ ಪ್ರೊಡಕ್ಷನ್ನೇ ಇಲ್ಲ ಇದಕ್ಕೆ. ಬಟ್ ಡೌನ್ಲೋಡ್ ಆದ ತಕ್ಷಣ ಮೊಬೈಲ್ ಫೋನ್ ಹ್ಯಾಂಗ್ ಆಗುತ್ತೆ, ನಿಜಕ್ಕೂ ಸೆಕ್ಯೂರ್ಡ್ ಆಗಿನೇ ಇಲ್ಲ, ಕಾಂಟ್ಯಾಕ್ಟ್ ಡಿಲೀಟ್ ಆಗುತ್ತೆ. ಸಾಫ್ಟ್ ಫೈಲ್ಸ್ ಅಂತ ಏನಿದೆ, ಡಾಕ್ಯುಮೆಂಟ್ಸು, ವಿಡಿಯೋಸು, ಫೋಟೋಸು, PDF ಫೈಲ್ಸು ಈ ಥರ ಏನಿದೆ ಇವೆಲ್ಲನೂ ಡಿಲೀಟ್ ಆಗುತ್ತೆ. ಈ ಆ್ಯಪ್ನಲ್ಲಿ ಒಂದು ವೇಳೆ ಎಕ್ಸಾಮ್ ಅಟೆಂಡ್ ಆಗಬೇಕು ಅಂತ ಲಾಗಿನ್ ಆದರೆ ಈ ಆ್ಯಪಲ್ಲಿ ನಾವು 1 ಗಂಟೆ 30 ನಿಮಿಷಕ್ಕಿಂತ ಹೆಚ್ಚಾಗಿ ಎಲ್ಲೂ ಅಲುಗಾಡದೆ ಆಚೆ ಈಚೆ ಎಲ್ಲೂ ನೋಡದೆ ಒಂದೇ ಕಣ್ಣಿನಿಂದ ತದೇಕ ಚಿತ್ತದಿಂದ ಬರೀ ಸ್ಕ್ರೀನ್ ಅನ್ನೇ ನೋಡಬೇಕು. ಒಂದು ವೇಳೆ ಸೈಡ್ ಏನಾದರೂ ನೋಡಿದ್ರೆ, ಆಚೆ ಈಚೆ ನೋಡಿದ್ರೆ, ಒಂದು ಸಣ್ಣದಾಗಿ ಪೇಪರ್ ಸೌಂಡ್ ಬಂತು ಅಂದ್ರೆ, ಸಡನ್ ಆಗಿ ಯಾವುದೋ ಫೋನ್ ಬಂತು ಅಂದ್ರೆ ಸ್ಕ್ರೀನ್ ಆಫ್ ಆಗಿ ತಕ್ಷಣ ಲಾಗ್ಔಟ್ ಆಗುತ್ತೆ. ಹೀಗಾದ್ರೆ ಈ ಅಂತ ವಿದ್ಯಾರ್ಥಿನ ಮಾಲ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಮಾಡುತ್ತೆ. ಹೀಗೆ ಇದು ಅಂದ್ರೆ ಮಾಲ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಮಾಡುವಂಥದ್ದು ಏನು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಪೋರ್ಟ್. ಅಂದ್ರೆ ವಾಪಸ್ ಲಾಗಿನ್ ಆಗಕ್ಕೆ ಒಂದು 5 ರಿಂದ 10 ನಿಮಿಷದಲ್ಲಿ ವಾಪಸ್ ಲಾಗಿನ್ ಆಗ್ಬೋದು, ಇಲ್ಲಾಂದ್ರೆ ಆ ವಿದ್ಯಾರ್ಥಿ ಮಾಲ್ ಪ್ರಾಕ್ಟೀಸ್ ಆಯ್ತು, ಅವನು ಅದರಿಂದ ಫೇಲು. ಎಲ್ಲರಿಗೂ ನಮಸ್ಕಾರ. ನಾನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬ್ಯಾಂಗ್ಳೂರ್ ಸ್ಟೂಡೆಂಟು. ನಮ್ಮ ಯೂನಿವರ್ಸಿಟಿ ಅವರು ಸ್ಟೂಡೆಂಟ್ ಫೋರಮ್ ಆ್ಯಪಲ್ಲಿ ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಆ್ಯಪ್ದು ದೊಡ್ಡ ಡಿಸ್ಅಡ್ವಾಂಟೇಜ್ ಏನಂದರೆ, ಇದು 4G ನೆಟ್ವರ್ಕ್ ಇಲ್ಲ ಅಂದರೆ ಇದು ನಡೆಯಲ್ಲ, ಅಂದರೆ ನಮ್ಮ ಎಕ್ಸಾಮ್ನಿಂದ ನಾವು ಲಾಗ್ಔಟ್ ಆಗಿಬಿಡ್ತೀವಿ. ಅದುದರಿಂದ ನಮ್ಮ ಎಕ್ಸಾಮನ್ನು ಟರ್ಮಿನೇಟ್ ಮಾಡಿಬಿಡ್ತಾರೆ, ಅಂದರೆ ನಮಗೆ ಫೇಲ್ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಅದುದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ಅಂದರೆ, ನಮ್ಮ ಯೂನಿವರ್ಸಿಟಿ ಅವ್ರಿಗೆ ದಯವಿಟ್ಟು ಬೇರೆ ಯೂನಿವರ್ಸಿಟಿ ಅವರು ಹೇಗೆ ಓಪನ್ ಬುಕ್ ಎಕ್ಸಾಮಿನೇಷನ್ ಇಟ್ಟಿದ್ದಾರೆ, ನಮಗೂ ಹಾಗೆ ಓಪನ್ ಬುಕ್ ಎಕ್ಸಾಮಿನೇಷನ್ ಇಡಿ ಅಂತ ಕೇಳ್ಕೊತೀನಿ. ನಾವು GKVK BSc ಅಗ್ರಿಕಲ್ಚರ್ ಸ್ಟೂಡೆಂಟ್ಸು. ರೈತ ದೇಶದ ಬೆನ್ನೆಲುಬು. ಇಷ್ಟು ದಿನ ರೈತರಿಗೆ ಅನ್ಯಾಯ ಆಗ್ತಾ ಇತ್ತು, ಈಗಲೂ ಸಹ ರೈತರಿಗೆ ಅನ್ಯಾಯ ಆಗ್ತಾನೆ ಇದೆ. ಆದರೆ ಈಗ ರೈತರ ಮಕ್ಕಳಾದ ಕೃಷಿ ವಿದ್ಯಾರ್ಥಿಗಳಿಗೆ ಕೂಡ ಅನ್ಯಾಯ ಆಗ್ತಿದೆ. ಮುಂಚೆ ನಾನು ಬೆಂಗಳೂರು ಕೃಷಿ ವಿದ್ಯಾರ್ಥಿ ಅಂತ ಹೇಳ್ಬೇಕು ಎಷ್ಟು ಖುಷಿಯಾಗಿತ್ತು, ಇವಾಗ ಅಷ್ಟೇ ಬೇಜಾರು ಕೂಡ ಆಗ್ತಾ ಇದೆ. ಆ ಬೇಜಾರಿನ ಕಾರಣ ಏನು ಅಂದ್ರೆ ಈ ಆನ್ಲೈನ್ ಎಕ್ಸಾಮ್ಸ್. ಈ ಆನ್ಲೈನ್ ಎಕ್ಸಾಮ್ ಮಾಡೋಕ್ಕೋಸ್ಕರ 25 ಲಕ್ಷ ಕೊಟ್ಟು ಒಂದು ಸಾಫ್ಟ್ವೇರ್ ನ ಖರೀದಿ ಮಾಡಿದ್ದಾರೆ. ಸಾಫ್ಟ್ವೇರ್ ಅಲ್ಲಿ ತುಂಬಾ ತೊಂದರೆಗಳಿದೆ. ಈ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಿದ್ಮೇಲೆ ನಮ್ಮ ಮೊಬೈಲ್ ಎಲ್ಲ ಹ್ಯಾಂಗ್ ಆಗ್ತಿದೆ, ಇದ್ದಂತ ಕೆಲವೊಂದು ಕಾಂಟ್ಯಾಕ್ಟ್ಸ್ ಕೂಡ ಡಿಲೀಟ್ ಆಗಿದೆ. ಈ ಆಪ್ ಗೆ ಪ್ಲೇ ಸ್ಟೋರ್ ಅಲ್ಲಿ 1.1 ರೇಟಿಂಗ್ ಕೊಟ್ಟಿದ್ದಾರೆ. ಈ ಆಪ್ ವರ್ಕ್ ಆಗಬೇಕಂದ್ರೆ ಅನ್ಇಂಟರಪ್ಟೆಡ್ 4G ನೆಟ್ವರ್ಕ್ ಇರಬೇಕಂತೆ, ಬಟ್ ಹಳ್ಳಿ ಕಡೆ ಇರೋರಿಗೆ ಅಂತ ನೆಟ್ವರ್ಕ್ ಯಾವತ್ತೂ ಸಿಗೋ ಚಾನ್ಸ್ ಇಲ್ಲ. ನಾವೆಲ್ಲ ಹಳ್ಳಿ ಕಡೆ ಇದೀವಿ, ಸರಿಯಾದ ನೆಟ್ವರ್ಕ್ ಸಿಗಲ್ಲ. ಇಲ್ಲೆಲ್ಲ 2G 3G ಸಿಕ್ಕಿದ್ರೇನೆ ನಮಗೆ ಹೆಚ್ಚು, ಅಂತದ್ರಲ್ಲಿ 4G ಅಲ್ಲಿ ಬೇಕು ಅಂತ ಹೇಳ್ತಿದ್ದಾರೆ. ಅದು ಕೂಡ ಇದರ ಸ್ಪೀಡ್ ಬಂದ್ಬಿಟ್ಟು 1 MB/s ಬೇಕು ಅಂತಾರೆ. ಇದರಿಂದ ಆಟೋಮೆಟಿಕ್ ಆಗಿ ಅದಕ್ಕೆ ಇದರ ಕಂಟಿನ್ಯೂಸ್ ಡಾಟಾ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಆಫ್ ಆಗುತ್ತೆ. ನಾವು ಅಲ್ಲಿ ಎಕ್ಸಾಮ್ ಬರಬೇಕಾದ್ರೆ ಅದು ಸ್ವಲ್ಪ ಲಿಮಿಟ್ ವಾರ್ನಿಂಗ್ ಕೊಡುತ್ತೆ, ಏನು ಅಂದ್ರೆ ಒಂದು ಕತ್ತಿಂಗ್ ಅಲ್ಲಾಡ್ಸಿದ್ರೆ ಅಥವಾ ಏನೋ ಸೌಂಡ್ ಆದ್ರೆ ಇಷ್ಟು 5 or 6 ವಾರ್ನಿಂಗ್ ಅಂತ ಕೊಡುತ್ತಂತೆ. ಅಕಸ್ಮಾತ್ ಎಲ್ಲರೂ ವಾರ್ನಿಂಗ್ ಮೀರಿ ನಾವೇನೋ ತಪ್ಪು ಮಾಡಿದೇವೆ ಅಂತ ಅದಕ್ಕೆ ಅನ್ಸಿದ್ರೆ ಅದು ಆಟೋಮೆಟಿಕ್ ಆಫ್ ಆಗುತ್ತಂತೆ. ನಾವು ಎಕ್ಸಾಮ್ ಬರೀಬೇಕಾದ್ರೆ ಹಿಂಗೆಲ್ಲ ಆದ್ರೆ ನಾವೇನ್ ಮಾಡೋದು? ಈ ಸ್ಟೂಡೆಂಟ್ ಫೋರಂ ಆ್ಯಪ್ ಇನ್ಸ್ಟ್ರಕ್ಷನ್ಸ್ ನೋಡ್ತಾ ಹೋದ್ರೆ ಈ ಆ್ಯಪ್ನ ಎಕ್ಸಾಮ್ ಕಂಡಕ್ಟ್ ಮಾಡಕ್ ತಗೊಂಡಿದಾರೋ ಅಥವಾ ಸ್ಟೂಡೆಂಟ್ ನ ಫೇಲ್ ಮಾಡಕ್ ತಗೊಂಡಿದಾರೋ ಅಂತ ಅನ್ಸುತ್ತೆ. ಸರ್, ನಮಗೆ ನೆಟ್ವರ್ಕ್ ಪ್ರಾಬ್ಲಮ್, ಸರ್ ಜಾಯ್ನ್ ಆಗಲ್ಲ, ಅದು ನಿಮ್ ಪ್ರಾಬ್ಲಮ್, ನಾವೇನು ಮಾಡಕ್ಕಾಗಲ್ಲ ಅಂತಿದ್ದಾರೆ. ನಮಗೆ ಆನ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡ್ಬೇಕಾದ್ರೆ ಝೂಮ್ ಅಲ್ಲಿ ಕಂಡಕ್ಟ್ ಮಾಡಿದ್ರು. ಈಗ ಝೂಮ್ ಅಲ್ಲಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದವರು ಒಂದು 60-70% ಸ್ಟೂಡೆಂಟ್ಸ್ ಮಾತ್ರ ಅಟೆಂಡ್ ಮಾಡಿದ್ವಿ. ಇನ್ನು ಮಿಕ್ಕಿದ 30-40% ಸ್ಟೂಡೆಂಟ್ಸ್ಗೆ ನೆಟ್ವರ್ಕ್ ಪ್ರಾಬ್ಲಮಿಂದ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿರಲಿಲ್ಲ. ನಾವು ಬರೀ 20% ಸಿಲೆಬಸ್ ಅವರು ಆಫ್ಲೈನ್ ಮೋಡ್ ಆಫ್ ಟೀಚಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಮತ್ತೆ ಮೇಜರ್ 80% ಕೋರ್ಸ್ ಅನ್ನು ಆನ್ಲೈನ್ ಮೋಡ್ ಆಫ್ ಟೀಚಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. 3 ಅಣುಕು ಪರೀಕ್ಷೆ ಮತ್ತು 5 ಅಂತಿಮ ಪರೀಕ್ಷೆಗಳನ್ನ ಬಹಿಷ್ಕರಿಸಿದರು. ಕೃಷಿ ವಿವಿ ವಿದ್ಯಾರ್ಥಿಗಳತ್ತ ಮುಖ ಮಾಡದ ವಿವಿ ಕುಲಪತಿಗಳು ಧಾರವಾಡ, ಶಿವಮೊಗ್ಗ ಮತ್ತು ರಾಯಚೂರು ವಿವಿಗಳಂತೆ ನಮಗೂ ಸಮಾನತೆಯ ಆನ್ಲೈನ್ ಪರೀಕ್ಷೆ ನಡೆಸಬೇಕೆಂದು ಬೇಡಿಕೆ ಇಟ್ಟ ಸಮಾನತೆಯ ಹೋರಾಟ ನಡೆಸುತ್ತಿರುವ ಕೃಷಿ ವಿದ್ಯಾರ್ಥಿಗಳು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695.